ನೋಡಿ, ಈ ಥರ ಎಲೆ ಕೊಚ್ಚಾಕೋದ್ರಿಂದ ಎಲ್ಲಕ್ಕೂ ತುಂಬ ಸಮಸ್ಯೆ ಆಗ್ತು. ಎಲ್ಲ ಜಾತಿ ಭತ್ತಕ್ಕೂ ಇದು ಕೊಚ್ಚು ಎಲೆ ಹಾಕ್ತು. ಇಲ್ಲಿ ಗೆದ್ದೆ ಮಾಡಿದ ಕೂಡೇನೆ ಬಡೆ ಆಗ್ತು, ಬಡೆ ಆದ ಕೂಡೇನೆ ಎಲೆ ಸಿಕ್ಕಾಪಟ್ಟೆ ಕೊಚ್ಚು ಹಾಕ್ತು. ಎಲೆ ಕೊಚ್ಚೋದ್ರಿಂದ ನಮಗೆ ಭಾಳ ನುಕ್ಸಾನ್ ಆಗ್ತು. ನೋಡಿ, ಇದೆ ಈ ಥರ ಕೊಚ್ಚು ಇಲ್ಲಿ ಹಾಕಿ ಸಿಕ್ಕಾಪಟ್ಟೆ ನುಕ್ಸಾನ್ ಮಾಡ್ತು. ಪ್ರತಿಯೊಂದು ಗೆದ್ದಲ್ಲೂ ಹಿಂಗೆ ಆಗ್ತು. ಇದು ಎಲೆ ಕೊಚ್ಚ ಜಾಗದಲ್ಲಿ ಹಿಂಗೆ ಈಗ ಒಂದು ಎರಡು ಗುಟ್ಟ ಹೋಗಿದ್ದು ಒಂದು ಬಡಿಗೆ ಕಟ್ಟಿಬಿಟ್ರೆ ರಾತ್ರಿ ಪಕ್ಷಿಯಾದ ಹದ್ದು, ಗಿಡ್ಗ, ಗುಮ್ಮನಕ್ಕಿ ಎಲ್ಲ ಬಂದು ಕುತ್ಕೋತಾ ಕುತ್ಕೊಂಬಲು ಅವಕಾಶ ಆಗ್ತಾವೆ. ಓಕೆ, ಅದರಿಂದ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದಾಗ ಎಲೆ ಹೆರ್ಗ್ ಬರ್ತಾ ಇರ್ತಾ, ಎಲೆ ಕೊಚ್ಚುತ್ತಾ ಇರ್ತಾ, ಆವಾಗ ಎಲೆ ಆಟೋಮೆಟಿಕ್ಲಾಗಿ ಕಚ್ಗೆ ಹೋಗ್ತಾ, ಅದರಿಂದ ಒಂದು 60% ಕಂಟ್ರೋಲ್ ಆಗ್ತದೆ. ಏನು ಹೊಸ ಪದ್ಧತಿ ಏನಲ್ಲ, ಹಳೆ ಪದ್ಧತಿನೇ. ಎಷ್ಟೋ ಜನ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದ. ಈಗಿನ ಜನ್ರೇಷನ್ಗೆ ಮರ್ತೋಜು, ಮತ್ತೊಂದ್ಸಲ ನೆನಪಿಸಿ ಬಿಡೋಣ ಹೇಳಿ.